ಸ್ನೇಹಿತರೆ, ನಿನ್ನೆ ದಿವಸ ಅಕ್ಷರ ಮೀಡಿಯಾದಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದು ಆಡಿಯೋ ಮ್ಯೂಟ್ ಆಗಿದೆ, ಆಡಿಯೋ ಬರ್ತಾ ಇಲ್ಲ ಅಂತೇಳಿ ಬಹಳಷ್ಟು ಜನ ನನ್ನ ಫೋನ್ ಮಾಡಿ ಮೆಸೇಜ್ ಮಾಡಿದ್ದಾರೆ. ನಾನು ಅದನ್ನು ಗಮನಿಸಿರಲಿಲ್ಲ. 75 ವರ್ಷಗಳಾದರೂ ಸಹ 85% ಇರುವಂತಹ ಅಹಿಂದ ವರ್ಗಗಳಿಗೆ ಅಧಿಕಾರ ಸಿಕ್ಕಿರೋದು ಕೇವಲ 9 ವರ್ಷಗಳು ಮಾತ್ರ, 2 ವರ್ಷ ಬಂಗಾರಪ್ಪ, 2 ವರ್ಷ ವೀರಪ್ಪ ಮೊಯ್ಲಿ, 5 ವರ್ಷ ಸಿದ್ದರಾಮಯ್ಯ ಅವರು ಮಾತ್ರ ಅನ್ನೋ ವಿಚಾರದಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡಿದ್ದೆ. ಟಾರ್ಗೆಟ್ ಮಾಡೋದು ಯಾಕೆ ಅನ್ನೋದ್ರ ಬಗ್ಗೆ ಅಪ್ಲೋಡ್ ಮಾಡಿದ್ದೆ. ಈಗ ಮತ್ತೊಮ್ಮೆ ಆ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ದಯಮಾಡಿ ಸಹಕರಿಸಿ. ಒಬ್ಬ ವ್ಯಕ್ತಿಯ ಮೇಲೆ ಟಾರ್ಗೆಟ್, ಸಿದ್ದರಾಮಯ್ಯನವರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಯಾಕೆ ಅಕ್ಷರ ಮೀಡಿಯಾವನ್ನು ಮೊದಲ ಬಾರಿಗೆ ನೀವು ನೋಡ್ತಾ ಇದ್ರೆ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಿಮ್ಮ ಅಕ್ಷರ ಮೀಡಿಯಾ ಯಾವುದೇ ರಾಜಕೀಯ ಪಕ್ಷದ ಪರವಾಗಿ ಕೆಲಸ ಮಾಡ್ತಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಧ್ಯಮಗಳು, ಇವತ್ತಿನ ಸ್ಯಾಟಲೈಟ್ ಚಾನೆಲ್ಗಳು, ಆ ಮಾಧ್ಯಮ ಈ ಮಾಧ್ಯಮ ಅಂತ ಹೇಳ್ತಾರಲ್ಲ, ಇವರು ಪ್ರತಿಪಕ್ಷವಾಗಿ ಜನರ ಧ್ವನಿ ಆಗಬೇಕಾಗಿತ್ತು, ಆಡಳಿತ ಪಕ್ಷದ ಕಾರ್ಯವೈಖರಿಯನ್ನು ಟೀಕಿಸಬೇಕಾಗಿತ್ತು. ಆದರೆ ಇವನ್ನೆಲ್ಲ ಮರೆತು, ತಮ್ಮ ಜವಾಬ್ದಾರಿಯನ್ನು ಮರೆತು, ಸಂವಿಧಾನ ಕೊಟ್ಟಿರುವಂತಹ ಜವಾಬ್ದಾರಿಯನ್ನು ಮರೆತು ರಾಜಕೀಯ ಪಕ್ಷಗಳ ಓಲೈಕೆಗೆ ನಿಂತು ಬಿಟ್ಟಿದ್ದಾಗ ಈ ಪ್ರಜೆಗಳಾಗಿ ನಮ್ಮಂತವರಾದರೂ ಸತ್ಯ ಹೇಳಬೇಕಲ್ಲ. ಈ ಪ್ರಯತ್ನ ಅಕ್ಷರ ಮೀಡಿಯಾದ ಮೂಲಕ ಆಗ್ತಾ ಇದೆ. ಸ್ನೇಹಿತರೆ, ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ತುಳಿತಕ್ಕೆ ಒಳಪಟ್ಟಿರುವಂತಹ 85% ಇರುವಂತಹ ಅಹಿಂದ ವರ್ಗಗಳನ್ನು ಪ್ರತಿನಿಧಿಸುವಂತಹ ಒಬ್ಬ ರಾಜಕಾರಣಿ, ಸ್ವತಂತ್ರ ಬಂದು 75 ವರ್ಷಗಳಾದರೂ ಸಹ ಈ 85% ಇರುವಂತಹ ತುಳಿತಕ್ಕೆ ಒಳಪಟ್ಟಿರುವಂತಹ ವರ್ಗಗಳಿಗೆ ರಾಜಕೀಯ ಪ್ರಾತಿನಿಧ್ಯತೆ ಸಿಕ್ಕಿದೆಯಾ ಅಂತ ನೀವು ತೆಗೆದು ನೋಡಿ. ಇದು ಸೃಷ್ಟಿಯಲ್ಲ, ಕಲ್ಪನೂ ಅಲ್ಲ, ವಾಸ್ತವದ ಪ್ರತಿರೂಪ. 75 ವರ್ಷಗಳಲ್ಲಿ 85% ಇರುವಂತಹ ಅಹಿಂದ ವರ್ಗಗಳು ಆಡಳಿತ ನಡೆಸಿದ್ದು ಎಷ್ಟು ವರ್ಷ ಅನ್ಕೊಂಡಿದ್ದೀರಿ? ಕೇವಲ 9 ವರ್ಷ. 2 ವರ್ಷ ಬಂಗಾರಪ್ಪ, 2 ವರ್ಷ ವೀರಪ್ಪ ಮೊಯ್ಲಿ, 5 ವರ್ಷ ಸಿದ್ದರಾಮಯ್ಯ, ಇಷ್ಟೇ. 75ರಲ್ಲಿ 9 ವರ್ಷಗಳು ಮಾತ್ರ ಈ ವರ್ಗಗಳಿಗೆ ಅಧಿಕಾರ ಸಿಗುತ್ತೆ. ಯಾಕೆ ಈ ವರ್ಗಗಳು ಅಧಿಕಾರ ಮಾಡಬಾರ್ದ, ಆಡಳಿತ ನಡೆಸಬಾರ್ದ, ಮುನ್ನೆಲೆಗೆ ಬರಬಾರ್ದ? ಈ ಕಾರಣಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ ಸಿದ್ದರಾಮಯ್ಯನವರು. JDS ನಲ್ಲಿದ್ದಾಗ ಈ ವರ್ಗಗಳಕ್ಕೆ ಧ್ವನಿಯಾಗಿ ಸಮಾವೇಶ ಮಾಡಲಿಕ್ಕೆ ಹೋಗ್ತಾರೆ. ಸಮಾವೇಶ ಮಾಡಿದಕ್ಕೆ ಉದ್ದೇಶಕ್ಕಾಗಿ ಇವರನ್ನ ಉಚ್ಚಾಟನೆ ಮಾಡ್ತಾರೆ, ಇವರನ್ನ ಬ್ರ್ಯಾಂಡ್ ಮಾಡ್ತಾರೆ. ಈ ವರ್ಗಗಳ ಪರವಾಗಿ ಧ್ವನಿಯಾಗಿ ಮುಖ್ಯಮಂತ್ರಿಯಾಗಿ 5 ವರ್ಷಗಳ ಕಾಲ ಉತ್ತಮ ಆಡಳಿತ ಕೊಟ್ಟು ಈಗಲೂ ಆಡಳಿತ ಮಾಡಬಹುದು ಅಂತೇಳಿ ದಾಖಲೆಯ ಆಡಳಿತ ಕೊಡ್ತಾರೆ. ತುಳಿತಕ್ಕೆ ಒಳಪಟ್ಟಂತ ಎಲ್ಲ ವರ್ಗಗಳಿಗೂ ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ. ಈ ವರ್ಗಗಳಿಗೆ ನನ್ನ ಕಾರ್ಯಕ್ರಮಗಳು ತಲುಪಿದೆ, ಇವರು ನನ್ನ ಮತ್ತೊಮ್ಮೆ ಆಯ್ಕೆ ಮಾಡ್ತಾರೆ ಅಂತೇಳಿ ಒಂದು ಆತ್ಮವಿಶ್ವಾಸದಿಂದ ಅವರು 2018ರ ಚುನಾವಣೆಗೆ ಹೋಗ್ತಾರೆ. ಆದರೆ ಅಷ್ಟರಲ್ಲಾಗಲೇ ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕೋದಕ್ಕೆ ಈ ವ್ಯಕ್ತಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆದರೆ ನಮಗೆ ಅವಕಾಶ ಸಿಗೋದಿಲ್ಲ, ಅದನ್ನ ಕಸ್ಕೊಳಕ್ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅವರು ಮಾಡಿದ್ದೇನಪ್ಪ ಅಂತಂದ್ರೆ ಜಾತಿಯನ್ನು ಮುನ್ನೆಲೆಗೆ ತಂದಿದ್ದು. ಪ್ರತ್ಯೇಕ ಲಿಂಗಾಯತ ಧರ್ಮ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಲಿಂಗಾಯತ ಧರ್ಮವನ್ನು ಒಡಿತಾ ಇದ್ದಾರೆ ಅಂತೇಳಿ ಅಪಪ್ರಚಾರ ಮಾಡಿದ್ದು. ಆದರೆ ಸತ್ಯ ಯಾರೂ ಹೇಳಲಿಲ್ಲ, ಮಾಧ್ಯಮಗಳು ಹೇಳಲಿಲ್ಲ. ಲಿಂಗಾಯತ ಧರ್ಮವನ್ನ ಒಡೆದ್ರು ಸುಳ್ಳನ್ನೇ ಹೇಳಿ 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 ಸತ್ಯವನ್ನಾಗಿಸಿ ಜನರ ಮನಸ್ಸಿನಲ್ಲಿ ಇಟ್ಟು ದ್ವೇಷವನ್ನು ತುಂಬುವಂತ ಕೆಲಸ ಮಾಡ್ತಾರೆ. ನಾವು ಚರ್ಚೆ ನೋಡ್ತಾ ಇದ್ದೀವಿ. ಈಗ ಚುನಾವಣೆ ಹತ್ರ ಬರ್ತಾ ಇದೆ, ವಿಧಾನಮಂಡಲ ಅಧಿವೇಶನ ಆದ್ಮೇಲೆ ಚರ್ಚೆಗಳನ್ನು ನಾವು ನೋಡ್ತಾ ಇದೀವಿ. ನಿನ್ನೆ ಚಾನಲ್ ಯಾವ್ದು 2-3 ಚಾನಲ್ ಅಲ್ಲಿ ನಾವು ನೋಡ್ತಾ ಇದೀವಿ. BJP ವಕ್ತಾರರು ಆ ಸಮುದಾಯದವರು ಹೇಳ್ತಾರೆ, ಸಿದ್ದರಾಮಯ್ಯನವರು ಲಿಂಗಾಯತರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅಹಿಂದ ವರ್ಗವನ್ನು ಮಾಡಿ ಅಲ್ಲಿ ಹೊಡೆದ್ಬಿಟ್ರು. ಅಹಿಂದ ವರ್ಗಗಳನ್ನ ಎಲ್ಲಿ ಹೊಡೆದ್ರು? ಒಂದು ಸಾರಿ ಹೇಳ್ತಾರೆ, ಲಿಂಗಾಯತ ಧರ್ಮವನ್ನು ಹೊಡೆದ್ರು ಅಂತಾರೆ. ಲಿಂಗಾಯತರಿಗೆ ಆ ಧರ್ಮಕ್ಕೆ ಏನು ಪ್ರತಿಪಾದಕರಾಗಿರುವಂತಹ ಬಸವಣ್ಣನವರ ಭಾವಚಿತ್ರವನ್ನು ಇಲಾಖೆಗಳಲ್ಲಿ ಇಡಬೇಕು ಅಂತೇಳಿ ಆದೇಶ ಮಾಡಿದವರು ಸಿದ್ದರಾಮಯ್ಯನವರು. ಅಷ್ಟು ಮುಖ್ಯಮಂತ್ರಿಗಳು ಬಂದರೂ ಸಹ ಯಾರಿಗೂ ಈ ವಿಷಯ ಬಂದಿರಲಿಲ್ಲ, ಸಿದ್ದರಾಮಯ್ಯನವರಿಗೆ ಈ ವಿಷಯ ಬಂತು. ಬಸವಣ್ಣನವರ ಎಲ್ಲರಿಗೂ ತಲುಪಬೇಕು ಅಂತ ಆದೇಶ ಮಾಡಿದ್ರಲ್ಲ, ಅದು ತಪ್ಪಾಯ್ತಾ? ಅದಕ್ಕೋಸ್ಕರಾಗಿ ಈ ವಿಚಾರ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ. ಅವಾಗೂ ಒಳ್ಳೆಯ ಕೆಲಸ ಮಾಡಿದ್ರೆ ಅಪಪ್ರಚಾರ ಮಾಡಿದ್ರು. ಈಗ ಆಡಳಿತ ಪಕ್ಷ ವಿರೋಧ ಪಕ್ಷದಲ್ಲಿ ನಡೆಯುತ್ತಿರುವಂತಹ ಸಂಘರ್ಷ,
ದ ಬ್ಯೂಟಿ ಆಫ್ ಡೆಮೋಕ್ರಸಿ ಅಂತೀವಿ. ಆಡಳಿತ ಮತ್ತು ವಿರೋಧ ಪಕ್ಷದಲ್ಲಿ ನಡೀತಿರುವಂತಹ ಸಂಘರ್ಷ, ಪರವಿರೋಧಗಳು, ಈ ಪರವಿರೋಧಗಳನ್ನ ಅವರ ಪಾಡಿಗೆ ಅವರನ್ನು ಬಿಡಬೇಕು. ಚುನಾವಣೆ ಬರ್ತಾ ಇದ್ದಂಗೆ ಆಡಳಿತ ಪಕ್ಷ ನಾವು ಇದು ಮಾಡಿದೀವಿ ಅಂತ ಹೇಳ್ಬೇಕು, ವಿರೋಧ ಪಕ್ಷ ಇದು ಮಾಡಿಲ್ಲ ಅಂದ್ರೆ ಜನರ ಮುಂದೆ ಹೋಗ್ಬೇಕು. ಇದನ್ನ ಬಿಟ್ಟು ಈಗಲೂ ಸಹ ಟಿವಿ ಚಾನೆಲ್ಗಳಲ್ಲಿ ಕೂತ್ಕೊಂಡು ಈ ಟಿವಿ ಚಾನೆಲ್ ಅವರು ಕರೆಸಿ ಜಾತಿಗೆ ಅವಮಾನ ಆಗ್ತಾ ಇದೆ, ಜಾತಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಇದು ರಾಜಕೀಯಕ್ಕೆ ಲಿಂಕ್ ಮಾಡೋದಿದೆಯಲ್ಲ, ಇದೆಷ್ಟು ಮಟ್ಟಿಗೆ ಸರಿ? ಪ್ರಜ್ಞಾವಂತರಲ್ವಾ ನಾವು, ವಿದ್ಯಾವಂತರಲ್ವಾ ನಾವು? ಇವತ್ತು ಆಂಡ್ರಾಯ್ಡ್ ಮೊಬೈಲ್ ಇಟ್ಕೊಂಡಿರುವಂತವ್ರು ನಾವೆಲ್ಲ ಪ್ರಜ್ಞಾವಂತರಲ್ವಾ? ನಾವು ವಿದ್ಯಾವಂತರಲ್ವಾ ನಾವು? ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಯಾಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಈ ರೀತಿ ಮಾಡ್ತಾ ಇದ್ದೀರಿ? ಒಂದು 85% ಜನಸಂಖ್ಯೆ ಇರುವಂತಹ ಅಹಿಂದ ವರ್ಗದಿಂದ ಬಂದಂತ ಒಬ್ಬ ವ್ಯಕ್ತಿಯನ್ನ ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ರೆ ಇದು ಸರಿನಾ? ಇದು ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತಲ್ಲ. ಆಡಳಿತವೇ ಬೇರೆ, ರಾಜಕೀಯ ಬೇರೆ, ಜಾತಿ ವ್ಯವಸ್ಥೆ ಬೇರೆ, ಜೀವನ ಬೇರೆ. 85% ಇರುವಂತಹ ಅಹಿಂದ ವರ್ಗಗಳನ್ನು ಒಗ್ಗೂಡಿಸುವಂತಹ ಪ್ರಯತ್ನ ಒಗ್ಗೂಡಿಸೋದಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ಈ 2%ನವರ ಕುತಂತ್ರ, ಈ 2%ನವರ ಕುತಂತ್ರದಿಂದಾಗಿ ಈ ಅಹಿಂದ ವರ್ಗಗಳೇ ತನ್ನಲ್ಲೇ ತಾನು ಕಚ್ಚಾಡ್ಕೊಂಡು ಅಲ್ಲಿ ವಿಭಜನೆ ಮಾಡಿ 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 ಈ ವರ್ಗಗಳು ಒಗ್ಗೂಡೋದಕ್ಕೆ ಬಿಡದೆ ಇರುವಂತಹ ಒಂದು ಕಡೆ ಆದ್ರೆ ಈ ವರ್ಗಗಳನ್ನ ಒಗ್ಗೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೋದಂತಹ ರಾಜಕೀಯ ವ್ಯಕ್ತಿಗಳನ್ನು ಸಹ ಟಾರ್ಗೆಟ್ ಮಾಡ್ತಿದ್ರೆ ಹಾಗಾದ್ರೆ ಈ ವರ್ಗಗಳಿಗೆ ನ್ಯಾಯ ಸಿಗೋದಾದ್ರೆ ಹೇಗೆ? ಓಟಿನ ಲಾಭಕ್ಕೋಸ್ಕರವಾಗಿ ಈ ವರ್ಗಗಳಿಗೆ ಅನ್ಯಾಯ ಮಾಡ್ತಾ ಇಲ್ವಾ? ಅಹಿಂದ ವರ್ಗಗಳಿಗೆ ಅನ್ಯಾಯ ಮಾಡ್ತಾ ಇಲ್ವಾ? ಅಹಿಂದ ವರ್ಗ ಅಂತಂದ್ರೆ ಬಿಜೆಪಿ ವಕ್ತಾರರು ಹೇಳ್ತಿದ್ರು, ತಿಳ್ಕೊಂಡು ಮಾತಾಡ್ಬೇಕು. ಅಹಿಂದ ವರ್ಗಗಳು ಜಾತಿ ಅಲ್ಲ, ನೂರಾರು ಜಾತಿಗಳ ಸಮೂಹ ಅದು. ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ, ನೂರಾರು ವರ್ಗಗಳ ಸಮೂಹ, ಧ್ವನಿ ಇಲ್ಲದವರ ಗುಂಪಾಗಿ ಅಹಿಂದ ವರ್ಗ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ದಯಮಾಡಿ ಜಾತಿಯ ವಿಚಾರ ತಗೊಂಡ್ಬಂದು ಒಬ್ಬ ರಾಜಕೀಯ ವ್ಯಕ್ತಿನ ಟಾರ್ಗೆಟ್ ಮಾಡಿ ಆ ಜಾತಿಗಳಿಗೆ ಸಿಗಬೇಕಾದಂತಹ ಹಕ್ಕುಗಳನ್ನ ಕಸಿಯಕ್ಕೆ ಹೋಗ್ಬೇಡಿ. ಮಾಧ್ಯಮಗಳು ಅಷ್ಟೇ, ತನ್ನ ಜವಾಬ್ದಾರಿಯನ್ನು ಅರಿತು ಮಾತಾಡಬೇಕು, ತನ್ನ ಜವಾಬ್ದಾರಿಯನ್ನು ಅರಿತು ಕಾರ್ಯನಿರ್ವಹಿಸಬೇಕು. ಇಲ್ಲದ ಹೋದ್ರೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಈಗಾಗಲೇ ಅಧಪತನಕ್ಕೆ ಹೋಗ್ತಾ ಇದೆ. ಅಧಪತನಕ್ಕೆ ಹೋಗೋದನ್ನ ತಡಿಬೇಕು ಅಂತಂದ್ರೆ ಸತ್ಯವನ್ನು ಮಾತಾಡಿ. ಸ್ನೇಹಿತರೆ, ಇದು ಅಕ್ಷರ ಮೀಡಿಯಾ, ಕಲ್ಪನೆ ಅಲ್ಲ, ಸೃಷ್ಟಿನೂ ಅಲ್ಲ, ವಾಸ್ತವದ ಪ್ರತಿರೂಪ ನಿಮ್ಮ ಅಕ್ಷರ ಮೀಡಿಯಾ. ಸಬ್ಸ್ಕ್ರೈಬ್ ಮಾಡಿ, ಬೆಂಬಲಿಸಿ.